ಜೈಲಿಗೆ ಕಳಿಸಿದವರ ಜೊತೆಯಲ್ಲೇ ಸರ್ಕಾರ ಮಾಡೋ ತಂತ್ರ ಪ್ರತಿಪಕ್ಷಗಳ ಒಗ್ಗಟ್ಟಿಗೆ ಟೀಕಿಸಿದ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಟೀಕೆ ಮಾಡಿದ್ದು ಯಾರಿಗೆ ಗೊತ್ತಾ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ಪಾಟ್ನಾದಲ್ಲಿ ಲೋಕಸಭೆಯ ರಣತಂತ್ರಕ್ಕಾಗಿ ಪಾಂಚಜನ್ಯವನ್ನು ಮೊಳಗಿಸಿದವು ಪ್ರತಿಪಕ್ಷಗಳು ರಣಕಹಳೆಯನ್ನು ಮೊಳಗಿಸಿದ್ದವು ಪ್ರತಿಪಕ್ಷಗಳು ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಸೋನಿಯಾ ಗಾಂಧಿ ಆಗಿರ್ಬೋದು ಮಮತಾ ಬ್ಯಾನರ್ಜಿ ಆಗಿರ್ಬೋದು ಅಥವಾ ಸ್ಟಾಲಿನ್ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಸಾಕಷ್ಟು ಲಾಲು ಪ್ರಸಾದ್ ಯಾದವ್ ಆಗಿರ್ಬೋದು ನಿತೀಶ್ ಕುಮಾರ್ ಆಗಿರ್ಬೋದು ಎಲ್ಲ ಒಟ್ಟು ಹದಿನಾರು ಪಕ್ಷಗಳ ನಾಯಕರುಗಳು ರಣತಂತ್ರವನ್ನು ರೂಪಿಸೋಕೆ ಪಾಟ್ನಾದಲ್ಲಿ ಸಭೆಯನ್ನು ಸೇರಿದ್ರು ಇನ್ಕ್ಲೂಡಿಂಗ್ ಅರವಿಂದ್ ಕೇಜ್ರಿವಾಲ್ ಬಿ ಜೆ ಪಿಯನ್ನು ಕರ್ನಾಟಕದಲ್ಲಿ ಯಾ ಹೇಗೆ ಹೇಳ ಹೆಸರಿಲ್ಲದಂತೆ ಮಾಡಿದ್ರು ಅದೇ ಸ್ಟ್ರಾಟಜಿಯನ್ನು ಲೋಕಸಭೆಯಲ್ಲಿ ವರ್ಕೌಟ್ ಮಾಡಬೇಕು ಬಿ ಜೆ ಪಿ ಸರ್ಕಾರವನ್ನು ಅಧಿಕಾರಕ್ಕೆ ಬರೋಕ್ಕೆ ಬಿಡಬಾರ್ದು ಹೇಗಾದರೂ ಮಾಡಿ ಪ್ರತಿಪಕ್ಷದವರೆಲ್ಲರೂ ಒಟ್ಟಾಗಿ ಕಾಂಗ್ರೆಸ್ ಜೊತೆ ಅವ್ರ ಕೈ ಜೋಡಿಸ್ಬೇಕೋ ಅಥವಾ ಕಾಂಗ್ರೆಸ್ ಅವ್ರ ಜೊತೆ ಕೈ ಜೋಡಿಸ್ಬೇಕೋ ಎಲ್ಲರೂ ಒಟ್ಟಾಗಿ ಚುನಾವಣೆಯನ್ನು ಮಾಡಬೇಕನ್ನೋ ಉದ್ದೇಶ ಇದಕ್ಕೆ ಬಿ ಜೆ ಪಿ ನಾಯಕರುಗಳು ತಮ್ಮದೇ ಆದ ರೀತಿಯಲ್ಲಿ ಟೀಕೆಯನ್ನು ವ್ಯಕ್ತಪಡಿಸ್ತಿದ್ರು ಒಂದು ಕಡೆ ಗೃಹ ಸಚಿವ ಅಮಿತ್ ಶಾ ಅವರು ಅದೊಂದು ಫೋಟೋ ಸೆಷನ್ಗೆ ಹೋಗೋರು ಅಷ್ಟೇ ಎಲ್ಲ ಅಪ್ರೂಪಕ್ಕೆ ಮೀಟ್ ಮಾಡೋಕ್ಕೆ ಒಂದು ಗೆಟ್ ಟುಗೆದರ್ ಅನ್ನೋ ರೀತಿಯಲ್ಲಿ ವ್ಯಂಗ್ಯ ಆಡಿದ್ರೆ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಗಾಂಧಿಯಿಂದಾಗಿ ಯಾರೆಲ್ಲ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು ಹಿಂದೆ ಈಗ ಮತ್ತೆ ಕಾಂಗ್ರೆಸ್ ಕೈ ಜೋಡ್ಸೋಕೆ ಹೋಗೋರೆ ಕಾಂಗ್ರೆಸ್ ಜೊತೆ ಇದಕ್ಕಿಂತ ದುರಂತ ಇನ್ನೊಂದಿದೆಯಾ ರಾಜಕೀಯದಲ್ಲಿ ಹೌದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿದ್ದರು ಬಿ ಜೆ ಪಿಗೆ ಮತ್ತೆ ಯಡಿಯೂರಪ್ಪ ಅವರೇ ಅನಿವಾರ್ಯ ಅನ್ನೋದು ಗೊತ್ತಿಲ್ವಾ ಅವರೇ ಅನಿವಾರ್ಯ ಅಂತ ನೀವು ಎಲೆಕ್ಷನ್ ಮಾಡ್ತಾ ಇಲ್ವಾ ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿ ಬಂದರು ಅವ್ರಿಗೆ ಅವರು ಕಳಂಕಿತರು ಅಂತವ್ರನ್ನ ಕೈ ಬಿಟ್ರಾ ಅವರ ವ್ಯಕ್ತಿತ್ವ ಎಂಥದ್ದು ಅವರ ವರ್ಚಸ್ ಎಂಥದ್ದು ಅವ್ರ ಹೊರತಾಗಿ ಕರ್ನಾಟಕದಲ್ಲಿ ಯಾರು ಲೀಡ್ರ್ಗಳೇ ಇಲ್ಲ ಅನ್ನೋದು ಬಿ ಜೆ ಪಿಗೆ ಗೊತ್ತು ಅದಕ್ಕೆ ಅವ್ರ ಜೊತೆ ಸೇರ್ಕತ್ತಿದ್ದೀರ ಈಗ ಲೋಕಸಭಾ ಚುನಾವಣೆಗೆ ಅವ್ರಿಗೆ ಮಾರ್ಗದರ್ಶನ ಕೊಡಬೇಕು ಅಂತ ಹೇಳ್ತಿದ್ದೀರ ಕರೆಕ್ಟ್ ತಾನೇ ಇದೇ ಪರಿಸ್ಥಿತಿ ಇಂದಿರಾ ಗಾಂಧಿಯವರ ಟೈಮಲ್ಲಿ ಇಂದಿರಾ ಗಾಂಧಿಯವರಿಂದಾಗಿ ಲಾಲು ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಜೈಲಿಗೆ ಹೋಗಿದ್ದರು ಇದೀಗ ಅವರಿಬ್ಬರೂ ಕೂಡ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸೋಕೆ ಮುಂದಾಗಿದ್ದಾರೆ ಅದನ್ನು ಟೀಕ್ಸೋರು ಇದೀಗ ಜೆ ಪಿ ನಡ್ಡಾ ಅವರು ನೀವುಗಳ ಮಾಡಿದ್ದು ಅದೇ ಅಲ್ವಾ ನೀವುಗಳೇನು ಬೇರೆ ಮಾಡಿಲ್ಲ ತಾನೇ ರಾಜಕೀಯದಲ್ಲಿ ತಂತ್ರ ಪ್ರತಿ ತಂತ್ರ ಕುತಂತ್ರ ಎಷ್ಟು ಮುಖ್ಯವೋ ಅದೇ ರೀತಿ ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ ಯಾರು ಮಿತ್ರರು ಅಲ್ಲ ಯಾರು ಯಾವಾಗ ಬೇಕಾರು ಏನು ಬೇಕಾದ್ರೆ ಆಗ್ಬೋದು ಅನ್ನೋದಕ್ಕೆ ಇದು ಉದಾಹರಣೆ ಒಟ್ನಲ್ಲಿ ಲಾಲು ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಇಂದಿರಾ ಗಾಂಧಿ ಅವರಿಂದಾಗಿ ಜೈಲಿಗೆ ಹೋಗಿದ್ದರು ಜೈಲಿಗೆ ಕಳಿಸ್ತವರ ಜೊತೆಯಲ್ಲೇ ಪಕ್ಷ ಮಾಡೋಕ್ಕೆ ಅಥವಾ ಎಲೆಕ್ಷನ್ ಮಾಡೋಕ್ಕೆ ಹೊರಟವ್ರೆ ಅದೊಂದು ದುರಂತ ಅಂತ ಜೆ ಪಿ ನಡ್ಡಾ ಹೇಳಿದ್ದಾರೆ ಅದೇನೋ ಸಮಂಜಸ ಅಲ್ಲ ಬಿ ಜೆ ಪಿಯನ್ನು ಸೋಲಿಸ್ಬೇಕನ್ನೋದಷ್ಟೇ ಪ್ರತಿಪಕ್ಷಗಳ ಒಂದು ರೀತಿಯಲ್ಲಿ ಅವರ ಪ್ರತಿಜ್ಞೆ ಹೀಗಾಗಿ ಚುನಾವಣೆನ ಚುನಾವಣೆ ರೀತಿಯಲ್ಲಿ ಮಾಡಬೇಕಷ್ಟೇ ವೀಕ್ಷಕರೇ ನಿಮ್ಮ ಪ್ರಕಾರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೋ ಅಥವಾ ಪ್ರತಿಪಕ್ಷಗಳು ಒಟ್ಟಾಗಿ ಎಲೆಕ್ಷನ್ ಮಾಡಿ ಗೆಲುವನ್ನು ದಾಖಲಿಸೋ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಯಾರು ಪ್ರಧಾನಿ ಆಗಬೇಕನ್ನೋದನ್ನು ಧನ್ಯವಾದಗಳು